ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗುಡ್ ಮೊದಕೆ ಮಾಡಿ ಸ್ನೇಹಿತರೆ, ನಾಲ್ಕು ನೋಡೋಣ ಮೊದಕೆ ಪ್ರಾಡಕ್ಟ್ಗಳ ಕೆಲವು ವೈಶಿಷ್ಟ್ಯತೆಗಳನ್ನ, ಅವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ನೋಡೋಣ ಫ್ರೆಶ್ ಮೂಮೆಂಟ್ ಟೂತ್ಪೇಸ್ಟ್. ಓಕೆ ಫ್ರೆಂಡ್ಸ್, ಪ್ರತಿದಿನ ನೀವೆಲ್ಲರೂ ಕೂಡ ಹಲ್ಲುಸ್ತೀರ ಅಲ್ವಾ? ಹಾಗಾದರೆ ಹಲ್ಲುಸಲಿಕ್ಕೆ ಪೇಸ್ಟನ್ನು ಯಾಕೆ ಬಳಸ್ತಾರೆ? ಖಂಡಿತವಾಗ್ಲೂ ಉಳುಕಲ್ಲು, ಬಾಯಾಸನೆ ಹಾಗೂ ಹಲ್ಲುನೋವು ಹೋಗಲಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇದೆಲ್ಲ ನೀವು ಬಳಸ್ತಾ ಇರತಕ್ಕಂಥ ಪೇಸ್ಟಿಂದ ಸಾಧ್ಯ ಆಗ್ತಾ ಇದೆಯಾ? ಫ್ರೆಂಡ್ಸ್, ಸುಮಾರು 50-60 ವರ್ಷಗಳಿಂದ ಇವತ್ತು ಪೇಸ್ಟ್ ಇಂಡಸ್ಟ್ರಿನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥವ್ರು ಕೋಲ್ಗೇಟ್ ಮತ್ತು ಪೆಪ್ಸೊಡೆಂಟ್. ಇವರೇ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ತಾರೆ, ಪ್ರತಿ ಇಬ್ಬರಲ್ಲಿ ಒಬ್ಬರಿಗೆ ದಂತಕ್ಷಯ ಇದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಹಲ್ಲುನೋವು ಬಂದರೆ ಏನು ಮಾಡ್ತೀರಿ? ಎಸ್, ಖಂಡಿತವಾಗಲೂ ಡಾಕ್ಟರ್ ಹತ್ರ ಹೋಗ್ತೀರಿ. ಹಲ್ಲುನೋವುಗೆ ಶಾಶ್ವತವಾದ ಪರಿಹಾರ ಯಾವಾಗ ಸಿಗುತ್ತೆ? ಹಲ್ಲನ್ನ ಸಂಪೂರ್ಣವಾಗಿ ಕಿತ್ತಾಗ. ಓಕೆ ಫ್ರೆಂಡ್ಸ್, ಇವತ್ತು ಈ ಎಲ್ಲ ಹಲ್ಲಿನ ಸಮಸ್ಯೆಗಳು ಕೇವಲ ಒಂದೇ ಒಂದು ಪೇಸ್ಟಿಂದ ಪರಿಹಾರ ಆದರೆ ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತಲ್ಲ. ಓಕೆ, ಮಾರ್ಕೆಟಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಪೇಸ್ಟ್ಗಳಿದೆ. ಮೊದಲನೇದಾಗಿ ಅದನ್ನು ಕರೀತಾರೆ ಫ್ಯಾಮಿಲಿ ಪೇಸ್ಟ್ ಅಂತೇಳಿ. ಇದು ಯಾತಕ್ಕೆ ಬಳಸ್ತಾರೆ ಅಂದರೆ ಕೇವಲ ಹೊಳಪಿಗೋಸ್ಕರ. ಆ್ಯಂಡ್ ಎರಡನೇದು ಕರೀತಾರೆ ಕಾಸ್ಮೆಟಿಕ್ ಪೇಸ್ಟ್ ಅಂತೇಳಿ. ಇದು ಉಸಿರಿನ ದುರ್ವಾಸನೆ ಹೋಗ್ಲಾಡಿಸ್ಲಿಕ್ಕೋಸ್ಕರ. ಆ್ಯಂಡ್ ಮೂರನೇದು ಮೆಡಿಕೇಟೆಡ್ ಪೇಸ್ಟ್ ಅಂತೇಳಿ, ಇದು ಹಲ್ಲಿನ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಅಂತೇಳಿ. ಆ ಮೂರು ಪೇಸ್ಟ್ಗಳು ಅದನ್ನು ಒಂದೇ ಒಂದು ಪೇಸ್ಟಲ್ಲಿ ಅಡಗಿದೆ, ಅದು ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ ಅಂತೇಳಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ನ ಕೆಲವು ವೈಶಿಷ್ಟ್ಯತೆ ಮತ್ತು ಉಪಯೋಗಗಳನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ, ಈ ಒಂದು ಪೇಸ್ಟ್ 100% ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಸೊ ಹಲ್ಲು ಉಳುಕ ಆಗದೇ ಇರೋ ಥರ ತಡೆಯುತ್ತೆ. ಆಲ್ರೆಡಿ ಉಳುಕ ಆಗದೇ ಇರೋದನ್ನ ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ, ಆದರೆ ಮುಂದೆ ಉಳುಕ ಆಗದೇ ಇರೋ ಥರ ತಡೆಯುತ್ತೆ. ಅದರ ಜೊತೆಗೆ ಹಲ್ಲುನೋವನ್ನ ಹೋಗಲಾಡಿಸುತ್ತೆ, ಮತ್ತು ಬಾಯಿಯ ದುರ್ವಾಸನೆಯನ್ನು ಕೂಡ ಇದು ಹೋಗಲಾಡಿಸುತ್ತೆ ಫ್ರೆಂಡ್ಸ್. ಅದಲ್ಲದೆ ಹಲ್ ಮೇಲಿರ್ತಕ್ಕಂಥ ಕಾಫಿ, ಟೀ, ವಿಳೆದೆಲೆ ಅಡಿಕೆ, ತಂಬಾಕು, ಸಿಗರೇಟು, ಅದರ ಒಂದು ಕರೆಯನ್ನು ಕೂಡ ಹೋಗಲಾಡಿಸುತ್ತೆ. ಅದೇ ಥರ ಕೆಲವರಿಗೆ ಒಸಡಲ್ಲಿ ರಕ್ತ ಬರ್ತಾ ಇರುತ್ತೆ, ಒಸಡನ್ನು ಗಟ್ಟಿಗೊಳಿಸಿ ರಕ್ತ ಬರದೇ ಇರೋ ಥರ ಅದು ಕಾಪಾಡುತ್ತೆ. ಇನ್ನು ಕೆಲವರಿಗೆ ತಣ್ಣೀರು ಅಥವಾ ಐಸ್ ಕ್ರೀಮ್ನ ಕುಡಿದಾಗ ಅಲ್ಲು ಜುಮ್ ಅನ್ನತ್ತೆ, ಆ ಥರ ಅಲ್ಲು ಜುಮ್ ಜುಮ್ ಅನ್ನೋದನ್ನು ಇದು ತಡೆಯುತ್ತೆ. ಇದರಲ್ಲಿ SPF ಅಂತ ಇರುತ್ತೆ ಫ್ರೆಂಡ್ಸ್, ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಅಂತೇಳಿ. ಅದಿರೋದ್ರಿಂದ ಎನಾಮಲ್ನ ಹಾಳು ಮಾಡದೇ ಇರೋ ಥರ ಎನಾಮಲ್ನ ಕಾಪಾಡುತ್ತೆ. ಅದ್ರ ಜೊತೆಗೆ ಹಲ್ಲಿಗೆ ಹೊಳಪನ್ನು ಕೊಡುತ್ತೆ. ಇದು 100% ಸಸ್ಯಾಹಾರಿ ಆಗಿದೆ. ಯಾಕೆ 100% ಸಸ್ಯಾಹಾರಿ ಅಂತ ಹೇಳ್ತೀನಿ ಅಂತಂದರೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟಲ್ಲಿ ನೀವು ನೋಡ್ಬೋದು ಕೆಲವು ಪೇಸ್ಟ್ಗಳಿಗೆ ಸೊ ದನದ ಮೂಳೆ ಪುಡಿಗಳನ್ನು ಹಾಕ್ತಾರೆ. ಅದರಿಂದ ಇದು ಆ ಥರ ಯಾವುದೇ ರೀತಿಯಾಗಿರುತ್ತೆ, ಮೂಳೆ ಪುಡಿಯನ್ನು ಹಾಕ್ತಿದೆ. ಅದರಿಂದ 100% ಸಸ್ಯಾಹಾರಿ ಆಗಿದೆ ಫ್ರೆಂಡ್ಸ್. ನೀವು ಮಾರ್ಕೆಟಲ್ಲಿ ನೋಡ್ಬೋದು ಹಲವಾರು ಪೇಸ್ಟ್ಗಳಲ್ಲಿ, ಅಂದರೆ ಟಿ ವಿನಲ್ಲಿ ಮತ್ತು ನೀವು ನ್ಯೂಸ್ ಪೇಪರಲ್ಲಿ ಓದಿರ್ಬೋದು, ಮಾರ್ಕೆಟಲ್ಲಿರ್ತಕ್ಕಂಥ ಹಲವಾರು ಪೇಸ್ಟ್ಗಳಲ್ಲಿ ಇವತ್ತು ನಿಕೋಟಿನ್ ಆ್ಯಡ್ ಮಾಡಿರ್ತಾರೆ ಅಂತ. ಸೊ ನಿಕೋಟಿನ್ ಯಾಕೆ ಆ್ಯಡ್ ಮಾಡಿರ್ತಾರೆ ಅಂತಂದರೆ, ನಿಕೋಟಿನಲ್ಲಿ ಅಡಿಕ್ಷನ್ ಮಾಡ್ತಕ್ಕಂಥ ಒಂದು ಗುಣ ಇದೆ ನೋಡಿ. ತಂಬಾಕು, ಸಿಗರೇಟು, ಪಾನ್ ಪರಾಕ್ ಇದೆಲ್ಲ ತಿಂದರೆ ಅವ್ರು ಬಿಡೋಕ್ಕಾಗಲ್ಲ, ಯಾಕೆಂದರೆ ಅವರು ಅಡಿಕ್ಟ್ ಆಗಿರ್ತಾರೆ. ಅದೇ ಥರ ಅಡಿಕ್ಷನ್ ಮಾಡ್ತಕ್ಕಂಥ ಗುಣ ಈ ಒಂದು ತಂಬಾಕಲ್ಲಿರೋದ್ರೆ ನಿಕೋಟಿನಲ್ಲಿರೋದ್ರಿಂದ ಸೊ ಈ ಒಂದು ಪೇಸ್ಟ್ಗಳಿಗೆ ನಿಕೋಟಿನ್ ಆಗ್ತಾ ಇರತಕ್ಕಂಥದ್ದು ರಿಸರ್ಚಿಂದ ಒಂದು ಬೆಳಕಿಗೆ ಬಂದಿದೆ. ಓಕೆ ಫ್ರೆಂಡ್ಸ್, ಸೊ ಇದೆಲ್ಲ ಒಂದು ಪೇಸ್ಟ್ ಬಗ್ಗೆ ಆಯಿತು. ಈಗ ರೇಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮಾರ್ಕೆಟಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪೇಸ್ಟ್ ಇದೆ. ಸೊ ನಿಮಗೆ ಗೊತ್ತಿರ್ಬೋದು ಕೋಲ್ಗೇಟ್ ಸೆನ್ಸಿಟಿವ್ ಪ್ರೋ ರಿಲೀಫ್ ಅಂತ ಇದೆ, ಅದು ಹಲ್ಲು ಹೋಗದೇ ಇರೋ ಥರ ಜುಮ್ ಜುಮ್ ಅನ್ನೋದು ಆಗದೆ ಇರೋ ಥರ ತಡೆಯುತ್ತೆ. ಆ ಒಂದು ಪೇಸ್ಟ್ 70 ಗ್ರಾಮ್ಗೆ 110 ರೂಪಾಯಿ ಇದೆ. ಅದೇ ಥರ ಇನ್ನೊಂದು ಕೋಲ್ಗೇಟ್ ಪೇನ್ ಔಟ್ ಅಂತ ಇದೆ, ಅದು ಜಸ್ಟ್ 10 ಗ್ರಾಮ್ಗೆ 50 ರೂಪಾಯಿ ಇದೆ ಫ್ರೆಂಡ್ಸ್. ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇರ್ತಕ್ಕಂಥ ಒಂದು ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ಇರ್ತಕ್ಕಂಥ ಒಂದು ಕಂಪ್ನಿಯಲ್ಲಿ ಗ್ಲಿಸ್ಟರ್ ಅಂತ ಒಂದು ಪೇಸ್ಟ್ ಇದೆ, ಆ ಪೇಸ್ಟು 100 ಗ್ರಾಮ್ಗೆ 150 ರೂಪಾಯಿ ಇದೆ ಫ್ರೆಂಡ್ಸ್. ಅದೇ ಕ್ವಾಲಿಟಿ ಇರ್ತಕ್ಕಂಥ ಒಂದು ಫ್ರೆಶ್ ಮೂಮೆಂಟ್ಸ್ ಪೇಸ್ಟ್, ನಮ್ಮ ಒಂದು ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟು, ಇದು ಕೇವಲ 100 ಗ್ರಾಮ್ಗೆ ಜಸ್ಟ್ 75 ರುಪೀಸ್ ಇದೆ. ಸೊ ಇಷ್ಟು ಕಡಿಮೆ ರೇಟಲ್ಲಿ ನಮ್ಮ ಒಂದು ಇಂಡಿಯನ್ ಕಂಪ್ನಿ ಈ ಒಂದು ಪೇಸ್ಟನ್ನು ನಮಗೆ ಇವತ್ತು ಕೊಡ್ತಾ ಇದೆ ಫ್ರೆಂಡ್ಸ್. ಇದಿಷ್ಟು ಕೂಡ ಪೇಸ್ಟ್ ಬಗ್ಗೆ ಇತ್ತು. ನೆಕ್ಸ್ಟ್, ನಿಮ್ಮ ಹಲ್ಲು ಆರೋಗ್ಯವಾಗಿರ್ಬೇಕಾದ್ರೆ, ನಿಮ್ಮ ಬಾಯಿ ಆರೋಗ್ಯವಾಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಪ್ರತಿದಿನ 2 ಬಾರಿ ಹಲ್ಲುಜ್ಬೇಕು. ಈಗ ನಾವು ಪೇಸ್ಟಿಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾದಂಥ ಒಂದು ಡೆಮೋನ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ನಾನಿಲ್ಲಿ ಮಾರ್ಕೆಟಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥ, ಮಾರ್ಕೆಟಲ್ಲಿ ಆಲ್ರೆಡಿ ಇರ್ತಕ್ಕಂಥ ಹಲವಾರು ಪೇಸ್ಟ್ಗಳನ್ನ ನಾನು ತಗೊಂಡಿದ್ದೀನಿ. ಸೊ ಅವುಗಳಲ್ಲಿ ನಾನು ಒಂದೊಂದನ್ನೇ ಹಾಕ್ತಾ ಹೋಗ್ತಾ ಇದ್ದೀನಿ. ಇದು ತುಂಬ ವರ್ಷಗಳಿಂದ, 50-60 ವರ್ಷಗಳಿಂದ ಮಾರ್ಕೆಟಲ್ಲಿ ಇರ್ತಕ್ಕಂಥ ಒಂದು ಪೇಸ್ಟ್, ಅದನ್ನು ನಾನು ತಗೊಂಡಿದ್ದೀನಿ. ಸೊ ಮತ್ತೊಂದು ನಮ್ಮ ಸ್ವದೇಶಿ ಪೇಸ್ಟ್ ಅಂತ ಹೇಳ್ತಕ್ಕಂಥದ್ದು ಆ್ಯಂಡ್ ಆಯುರ್ವೇದಿಕ್ ಅಂತ ಹೇಳಿ, ಸೊ ಇದು ಇರ್ತಕ್ಕಂಥ ಒಂದು ಪೇಸ್ಟ್, ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ಇದು ಕೆಲವೇ ಒಂದು ವರ್ಷಗಳಲ್ಲಿ ತುಂಬ ಪ್ರಸಿದ್ಧಿ ಆಯಿತು, ಯಾಕೆಂದರೆ ಸ್ವದೇಶಿ ಬ್ರ್ಯಾಂಡ್ ಅಂತೇಳಿ. ಮತ್ತೊಂದು ಪೇಸ್ಟನ್ನು ನಾನು ತೊಗೊತಾ ಇದ್ದೀನಿ. ಸೊ ಇದು ನ್ಯಾಚುರಲ್ ಆಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಪೇಸ್ಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಫೈನಲಿ ನಮ್ಮ ಒಂದು ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ನ ಕೂಡ ನಾನು ತೊಗೊತಾ ಇದ್ದೀನಿ, ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ನ ಕೂಡ ನಾನು ತೊಗೊತಾ ಇದ್ದೀನಿ. ಸೊ ಈಗ ಈ ಪೇಸ್ಟ್ಗಳನ್ನ ನಾನು ತೊಗೊಂಡಿದ್ದೀನಿ, ಇದಕ್ಕೆ ನಾನೀಗ ಏನು ಮಾಡ್ತೀನಪ್ಪ ಅಂತಂದರೆ ಆ್ಯಸಿಡ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ಯೂರ್ ಆ್ಯಸಿಡ್ ಹಾಕಬೇಕು,
ಪ್ಯೂರ್ ಆ್ಯಸಿಡ್ ನಮಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ. ಅದರಿಂದ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ, ಇವೆಲ್ಲದಕ್ಕೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಕ್ಕೆ ನಾನು ಇದನ್ನು ತೊಗೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇದು ಆ್ಯಸಿಡ್ ಟೆಸ್ಟ್ ಅಂತೇಳಿ. ಅಂದರೆ ಒಂದು ಪೇಸ್ಟ್ ಮೇಲೆ ನಾವು ಆ್ಯಸಿಡನ್ನು ಹಾಕಿದಾಗ ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಚೇಂಜಸ್ ಅಥವಾ ಬದಲಾವಣೆ ಆಗುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಆ್ಯಸಿಡನ್ನು ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ನಾಲ್ಕು ಥರದ ಪೇಸ್ಟನ್ನು ತೊಗೊಂಡಿದ್ದೀನಿ. ಸೊ ಇದು ಈಗ ನಾವು ಒಂದೊಂದೇ ಪೇಸ್ಟನ್ನು ಮಿಕ್ಸ್ ಮಾಡ್ತಾ ಹೋಗೋಣ, ಈ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡ್ತಾ ಹೋಗೋಣ, ಏನು ಪರಿಣಾಮ ಆಗುತ್ತೆ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಏನಾಗ್ತಾ ಇದೆ, ನಾನು ಅದನ್ನು ಕ್ಲೀನಾಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಮಿಕ್ಸಪ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಓಕೆ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಓಕೆ, ಸೊ ಇದು ನಾನು ಕಂಪ್ಲೀಟಾಗಿ ಮಿಕ್ಸಪ್ ಮಾಡಿದ್ದೀನಿ ಪೇಸ್ಟನ್ನು, ಒಂದು ಆ್ಯಸಿಡ್ ಜೊತೆ ನಾನು ಮಿಕ್ಸ್ ಮಾಡಿದ್ದೀನಿ. ಅದೇ ಥರ ಇನ್ನೊಂದು, ಇದು ಸ್ವದೇಶಿ ಕಂಪ್ನಿದ ಇರತಕ್ಕಂಥದ್ದು, ತುಂಬ ಬೇಗ ಪಾಪ್ಯುಲರ್ ಆಯಿತು, ಫೇಮಸ್ ಆಗಿಬಿಡ್ತು. ಸೊ ಆ ಒಂದು ಬ್ರ್ಯಾಂಡನ್ನು ಕೂಡ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ ಒಂದು ಆ್ಯಸಿಡ್ ಜೊತೆ. ಸೊ ಏನಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ, ಡೆಫಿನೆಟ್ಲಿ ಖಂಡಿತ. ಅದೇ ಥರ ಮತ್ತೊಂದು ಪೇಸ್ಟ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಇದು ಮೆಡಿಕೇಟೆಡ್ ಪೇಸ್ಟ್, ಇದು ಮಾರ್ಕೆಟಲ್ಲಿ ತುಂಬ ವರ್ಷಗಳಿಂದ ಇರ್ತಕ್ಕಂಥ ಒಂದು ಮೆಡಿಕೇಟೆಡ್ ಪೇಸ್ಟ್. ಸೊ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಸಿಡ್ ಜೊತೆನಲ್ಲಿ. ಸೊ ಇದರಲ್ಲೂ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಆಗ್ತಿದೆ, ಇದೆಲ್ಲ ಬಂದು ರಿಯಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದು ಆ್ಯಸಿಡ್ ಜೊತೆ ಮಿಕ್ಸ್ ಆದಾಗ ಏನು ರಿಯಾಕ್ಷನ್ ಆಗ್ತಾ ಇದೆ ಅಂತ. ಆ್ಯಂಡ್ ಫೈನಲಿ ಫ್ರೆಶ್ ವುಮೆನ್ಸ್ ಟೂತ್ ಪೇಸ್ಟ್ ಇದೆ, ಅದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಇದ್ದೀನಿ. ಓಕೆ, ನೀವು ನೋಡ್ಬೋದು ಇದನ್ನು ನಾನು ಫ್ರೆಶ್ ವುಮೆನ್ಸ್ ಟೂತ್ ಪೇಸ್ಟನ್ನು ಈ ಒಂದು ಆ್ಯಸಿಡ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಕಾಣಿಸ್ತಾ ಇದೆಯಾ ನಿಮ್ಗೆ ಏನಾದ್ರು ಇದರಲ್ಲಿ ರಿಯಾಕ್ಷನ್ಸ್ ಏನಾರು ಕಾಣಿಸ್ತಾ ಇದೆಯಾ? ಓಕೆ, ನಾನು ಎಷ್ಟೊತ್ತವರೆಗೂ ಮಿಕ್ಸ್ ಮಾಡ್ತೀನಿ ನೋಡಿ. ನಾನು ಏನೇ ಮಿಕ್ಸ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಪೇಸ್ಟ್ಗಳಲ್ಲಿ ನೋಡಿದಂಥ ಬುರುಗು ಏನಾರು ಕಾಣಿಸ್ತಾ ಇದೆಯಾ, ರಿಯಾಕ್ಷನ್ ಏನಾರು ಕಾಣಿಸ್ತಾ ಇದೆಯಾ? ಎಸ್, ಡೆಫಿನೆಟ್ಲಿ ನೋಡಿ. ಸೊ ಇದು ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟ್ ಮತ್ತು ಬೇರೆ ಪೇಸ್ಟ್ಗಳಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಅದೇ ಥರ ನೋಡಿ ಇವುಗಳು ಕೂಡ ಏನಾಗಿದೆ, ಈ ಪೇಸ್ಟ್ಗಳು ಕೂಡ ಏನಾಗಿದೆ ಅಂತೇಳಿ ನೀವು ನೋಡ್ಬೋದು. ಸೊ ಇದಿಷ್ಟು ಕೂಡ ಒಂದು ಪೇಸ್ಟ್ ಇಷ್ಟು ಕ್ವಾಲಿಟಿ ಇದೆ, ಆ್ಯಂಡ್ ಯಾವುದೇ ರೀತಿ ಇರ್ತಕ್ಕಂಥ ಹಾರ್ಷ್ ಕೆಮಿಕಲ್ಸ್ ಹಾಕಿಲ್ಲ, ಮತ್ತು ಆರೋಗ್ಯಕ್ಕೆ ಒಂದು ಪರಿಪೂರ್ಣವಾದಂಥ ಒಂದು ಒಳ್ಳೆಯ ಪೇಸ್ಟ್ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು.